ಮೆಡಿಟರೇನಿಯನ್ ಸಮುದ್ರದ ಸಮುದ್ರ ಸ್ಪಂಜು ಏಕೆ ತುಂಬಾ ದುಬಾರಿಯಾಗಿದೆ ಎಂಬುದನ್ನು ಇಂದು ನಾವು ಗಮನಿಸೋಣ. ಸಿಂಥೆಟಿಕ್ ಸ್ಪಂಜ್ ಅನ್ನು ಕೆಲವೇ ರೂಪಾಯಿಗಳಿಗೆ ತಿಳಿದಿರಬಹುದು, ಏಕೆಂದರೆ ಅವುಗಳು ಹೆಚ್ಚಿನ ತಾಪಮಾನದಲ್ಲಿ ತಯಾರಿಸಲ್ಪಟ್ಟಿವೆ ಮತ್ತು ಹೆಚ್ಚು ಕಾಲ ಉಳಿಯುವುದಿಲ್ಲ. ಆದರೆ ಮೆಡಿಟರೇನಿಯನ್ ಸಮುದ್ರದ ತಳದಿಂದ ಕೊಯ್ಲು ಮಾಡಿದ ನೈಸರ್ಗಿಕ ಸಮುದ್ರ ಸ್ಪಾಂಜ್ ಕೈ ತುಂಬಾ ದುಬಾರಿಯಾಗಿದೆ. ಅದು ಸುಮಾರು 2,500 ರೂಪಾಯಿಗಳಲ್ಲಿದೆ. ಸಮುದ್ರ ಸ್ಪಂಜಿನ ಕೊಯ್ಲು ತುಂಬಾ ಅಪಾಯಕಾರಿ ಮತ್ತು ಅಪಾಯವು ದೊಡ್ಡ ಪ್ರತಿಫಲವನ್ನು ಖಾತರಿಪಡಿಸುವುದಿಲ್ಲ. ಸಮುದ್ರ ಸ್ಪಂಜನ್ನು ಕಪ್ಪು ಚಿನ್ನ ಎಂದು ಕರೆಯುತ್ತಾರೆ. ಈ ಎಲ್ಲಾ ಹವಾಮಾನ ಬದಲಾವಣೆಗಳೊಂದಿಗೆ ಸಮುದ್ರದ ತಳವನ್ನು ಬದಲಾಯಿಸಲಾಗಿದೆ. ಮೆಡಿಟರೇನಿಯನ್ ಸಮುದ್ರದ ಸ್ಪಂಜಿನಲ್ಲಿ ಸ್ಪಂಜಿನ ಮೇಲ್ಮೈಯಲ್ಲಿ ಸಣ್ಣ ರಂಧ್ರವನ್ನು ನೀವು ಗಮನಿಸಬಹುದು. ಅದರೊಳಗೆ ಎಷ್ಟು ಸೂಕ್ಷ್ಮಜೀವಿಗಳು ವಾಸಿಸುತ್ತವೆ. ಈ ಜೀವಿಗಳು ತುಂಬಾ ಸೂಕ್ಷ್ಮವಾಗಿದ್ದು ಯಾವುದಾದರೂ ಕೊಳಕು ಅದರ ಸಮೀಪಕ್ಕೆ ಬಂದರೂ ಸಹ ಈ ಜೀವಿಗಳು ಸಾಯುತ್ತವೆ ಮತ್ತು ಆದ್ದರಿಂದ ಸ್ಪಾಂಜ್ ಚಾಲಕರಿಗೆ ಸ್ಪಾಂಜ್ ಬಗ್ಗೆ ಕಲ್ಪನೆ ಇರುವುದಿಲ್ಲ ಮತ್ತು ಕಷ್ಟವಾಗುತ್ತದೆ. ಇಂದಿನ ದಿನದಲ್ಲಿ ಕೇವಲ 30-40 ಚಾಲಕರು ಮಾತ್ರ ಲಭ್ಯವಿರುತ್ತಾರೆ. ಈ ಮೆಡಿಟರೇನಿಯನ್ ಸ್ಪಾಂಜ್ ಸರಿಯಾದ ಗಾತ್ರವನ್ನು ತಲುಪಲು ಕೊಯ್ಲು ಮಾಡಲು ಸುಮಾರು 4-5 ವರ್ಷಗಳು ಬೇಕಾಗುತ್ತದೆ. ಇದು ಪ್ರೀಮಿಯಂ ಬೆಲೆಯ ಟ್ಯಾಗ್ ಅನ್ನು ಹೊಂದಿದೆ, ಏಕೆಂದರೆ ಸಂಪೂರ್ಣ ಪ್ರಕ್ರಿಯೆಯು ಕೈಯಿಂದ ಮಾಡಲ್ಪಟ್ಟಿದೆ. ಏಕೆಂದರೆ ಸೀಮಿತ ಉತ್ಪಾದನೆ ಇರುವವರೆಗೆ ಬೆಲೆಗಳು ಹೆಚ್ಚಾಗುತ್ತದೆ ಮತ್ತು ಸಮುದ್ರ ಸ್ಪಂಜಿನ ಉತ್ಪನ್ನವು ನೈಸರ್ಗಿಕವಾಗಿ ಒದಗಿಸಲಾಗದ ಬೇಡಿಕೆಯ ಹೆಚ್ಚಳವನ್ನು ಪೂರೈಸುತ್ತದೆ. ಆದ್ದರಿಂದ ಮೆಡಿಟರೇನಿಯನ್ ಸಮುದ್ರದ ಸ್ಪಾಂಜ್ ತುಂಬಾ ದುಬಾರಿಯಾಗಿದೆ. ಯಾವುದೇ ದೇಹದ ಆಸಕ್ತಿ ಇದ್ದರೆ ದಯವಿಟ್ಟು ಖರೀದಿಸಿ.